ದೇಶ ಕಂಡ ಅಪ್ರತಿಮ ಗಾಯಕ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ನಿಧನಕ್ಕೆ ವಿಧಾನ ಪರಿಷತ್ನಲ್ಲಿಂದು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಲಾಪ ಆರಂಭಗೊಳ್ಳುತ್ತಿದ್ದಂತೆ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಸಂತಾಪ ಸೂಚಕ ನಿರ್ಣಯ ಮಂಡಿಸಿ ಬಾಲಸುಬ್ರಹ್ಮಣ್ಯಂ ಅವರ ಸಾಧನೆಗಳನ್ನು ಅನಾವರಣ ಮಾಡಿದರು. ಆಂಧ್ರಪ್ರದೇಶ ಸರ್ಕಾರದಿಂದ 25 ಬಾರಿ ನಂದಿ ಪ್ರಶಸ್ತಿ, 6 ರಾಷ್ಟ್ರ ಪ್ರಶಸ್ತಿ ಸೇರಿ 106 ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಭಾರತೀಯ ಸಂಸ್ಕೃತಿಯ ರಾಯಭಾರಿಯಂತಿದ್ದ ಅವರ ನಿಧನದಿಂದ ಭಾರತೀಯ ಚಿತ್ರರಂಗದ ಹಿನ್ನೆಲೆ ಗಾಯನದ ಧ್ರುವತಾರೆಯೊಂದು ಅಸ್ತಂಗತವಾಗಿದೆ ಎಂದು ವಿಷಾದಿಸಿದರು. ಕೋಟ ಶ್ರೀನಿವಾಸ ಪೂಜಾರಿ ಮಾತನಾಡಿ, ವೈವಿಧ್ಯಮಯ ಗಾಯನಕ್ಕೆ ಹೆಸರಾದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಸಂಗೀತ ಕ್ಷೇತ್ರದಲ್ಲಿ ಅಚ್ಚಳಿಯದ ವ್ಯಕ್ತಿಯಾಗಿದ್ದಾರೆ. ಅವರು ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದರು. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಬಾಲಸುಬ್ರಹ್ಮಣ್ಯಂ ಅವರ ಕುರಿತು ಮಾತನಾಡುವಾಗ, ಅವರು ಆತ್ಮವಾಗಿದ್ದರು, ನಾನು ದೇಹವಾಗಿದ್ದೆ ಎಂದಿದ್ದರು. ಸರ್ಕಾರ ಅವರ ಕುರಿತು ಮುಂದಿನ ಯೋಜನೆಗಳ ಬಗ್ಗೆ ಚಿಂತನೆ ನಡೆಸಲಿ ಎಂದರು. ಹಾಡಿನ ಮೂಲಕ ಸ್ಫೂರ್ತಿ ತುಂಬುವಂತ ಮತ್ತು ಇಡೀ ನಾಗರ ಹಾವಿನ ಸಿನಿಮಾ ಆ ಹಾಡನ್ನೇ ಉಲ್ಲೇಖ ಮಾಡಿಕೊಂಡು ಬಹಳ ಜನಪ್ರಿಯ ಆಗುವಂತ ವಾತಾವರಣದಲ್ಲಿ ಆ ಹಾವಿನ ದ್ವೇಷ 12 ವರ್ಷ ಅನ್ನೋದನ್ನ ಹಾಡುವ ರೀತಿ ಇದೆಯಲ್ಲ, ಇಡೀ ಚಿತ್ರಕ್ಕೆ ಒಂದು ರೀತಿ ಹೊಸ ಶೋಭೆಯನ್ನು ಕೊಟ್ಟಿರುತ್ತೆ. ಭಾರತ ದೇಶದ ಶ್ರೇಷ್ಠ ಪ್ರತಿಪಕ್ಷದ ನಾಯಕ ಎಸ್ಆರ್ ಪಾಟೀಲ್ ಮಾತನಾಡಿ, ಬಾಲಸುಬ್ರಹ್ಮಣ್ಯಂ ಅವರು ವಿಶ್ವವಿಖ್ಯಾತ ಗಾಯಕರಾಗಿದ್ದರು. ಕಳೆದ ತಿಂಗಳು 5ರಂದು ಕೊರೋನಾ ಸೋಂಕು ಮತ್ತು ಶ್ವಾಸಕೋಶ ಸೋಂಕಿನಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು. ಅವರ ಚೇತರಿಕೆಗೆ ಪ್ರಾರ್ಥಿಸಿದ್ದರೂ ಫಲಿಸಲಿಲ್ಲ. ಸುಮಾರು 17 ಭಾಷೆಗಳಲ್ಲಿ 40,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಅದರಲ್ಲಿ 15,000 ಕನ್ನಡದ ಹಾಡುಗಳಿವೆ. ಗಾಯಕರಾಗಿ, ನಟರಾಗಿ, ಸಂಗೀತ ಸಂಯೋಜಕರಾಗಿ, ನಿರೂಪಕರಾಗಿ, ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸಂಗೀತ ನಿರ್ದೇಶಕ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಬೆಳಗ್ಗೆ 9ರಿಂದ ರಾತ್ರಿ 9ರವರೆಗೆ 21 ಹಾಡು ಹಾಡಿ ವಿಶ್ವ ದಾಖಲೆ ಮಾಡಿದ್ದಾರೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಪ್ರತಿಭೆ ಗುರುತಿಸಿದ್ದು ದೇಶ ಕಂಡ ಅಪ್ರತಿಮ ಗಾಯಕಿ ಎಸ್ ಜಾನಕಿ ಅವರು. ಬಾಲಸುಬ್ರಹ್ಮಣ್ಯಂ ತಮ್ಮ 50ನೇ ವರ್ಷದ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಹಿರಿಯ ಗಾಯಕ ಜೇಸುದಾಸ್ ಅವರ ಪಾದಪೂಜೆ ಮಾಡಿ ಸರಳತೆ ಮೆರೆದರು ಎಂದು ಹೇಳಿದರು. ಮತ್ತು 4 ಭಾಷೆಗಳಲ್ಲಿ 6 ಬಾರಿ ಗಾಯನಕ್ಕಾಗಿ ರಾಷ್ಟ್ರಮಟ್ಟದ ಪ್ರಶಸ್ತಿ ಪಡೆದಂತ ಏಕೈಕ ವ್ಯಕ್ತಿ ಅನಿಸಿಕೊಂಡಿದ್ದಾರೆ ಅವರು, ಸನ್ಮಾನ್ಯ ಸಭಾಪತಿ ಅವರೇ. ಅದಲ್ಲದೆ ಆಂಧ್ರಪ್ರದೇಶದ ಸರ್ಕಾರ 25 ಬಾರಿ ಅವರ ಸಂಗೀತಕ್ಕಾಗಿ ನೀಡುವ ಪ್ರಶಸ್ತಿ ಆ ಮಹಾನ್ ಸಾಧಕನಿಗೆ ನೀಡಿದಂತ ದೊಡ್ಡ ಗೌರವ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಬಾಲಸುಬ್ರಹ್ಮಣ್ಯಂ ದಿನದಲ್ಲಿ 1 ನಿಮಿಷ ಮೌನಾಚರಣೆಯ ಮೂಲಕ ಸಂತಾಪ ಸೂಚಿಸಿ ಕಲಾಪವನ್ನು ಸ್ವಲ್ಪ ಕಾಲ ಮುಂದೂಡಲಾಯಿತು.